ನಮಸ್ಕಾರ ಶಿವ, ಎಲ್ಲ ನಮ್ಮ ಕನ್ನಡಕ ಎಪಿಸೋಡ್ 3ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಹಿ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಏನಂತ ಹೇಳಿದ್ರೆ ಇದು ಒಂದು ದಟ್ಟ ಕಾಡು, ಡೆನ್ಸ್ ಫಾರೆಸ್ಟ್. ಇದು ಈ ಡೆನ್ಸ್ ಫಾರೆಸ್ಟ್ ಸೆಂಟ್ರಲ್ಲಿ ಈ ಒಂದು ಊರಿದೆ. ಈ ಊರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮನೆಗಳಿದೆ, ಜನ ಇಲ್ಲ, ಸ್ಕೂಲ್ಗಳಿದೆ, ಆದರೆ ಸ್ಕೂಲ್ಗೆ ಯಾರೂ ಮಕ್ಕಳು ಬರಲ್ಲ, ಬ್ಯಾಂಕ್ಗಳಿದೆ, ಬ್ಯಾಂಕ್ಗೆ ಯಾರು ದುಡ್ಡು ಹಾಕಕ್ಕೆ ಹೋಗಲ್ಲ, ಮತ್ತು ಹಾಸ್ಪಿಟ್ಲ್ಗಳಿದೆ, ಹಾಸ್ಪಿಟ್ಲಿಗೆ ಯಾರು ರೋಗಿನೇ ಬರಲ್ಲ. ಎಲ್ಲಿದ್ದೀನಿ ಅಂತ ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲಲ್ಲ, ಬನ್ನಿ ತೋರಿಸ್ತೀನಿ. ವೆಲ್ಕಮ್ ಟು ಕುದುರೆಮುಖ. ಬನ್ನಿ, ಇವತ್ತು ಕುದುರೆಮುಖ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಸಾಕಾಗಿದೆ ಪ್ಲೇಸ್, ಮತ್ತು ಫುಲ್ ಪೀಸ್ಫುಲ್ಲಾಗೆ. ಏನಂತಪ್ಪ ಅಂತ ಹೇಳಿದ್ರೆ, ಒಂದೇ ಒಂದು ವಿಷಯ, ಈ ಕುದುರೆಮುಖದಲ್ಲಿ ಕತ್ತಲು ಆವರಿಸ್ಕೊಂಡಿದೆ, ನಿಶಬ್ದ ಫುಲ್ಲು ಆವರಿಸ್ಕೊಂಬಿಟ್ಟಿದೆ. ನೋಡ್ತಾ ಇದ್ದೀರಲ್ಲ, ಒಂದೇ ಒಂದು ಏನು ಸೌಂಡು ಕೇಳಿಸ್ತಾ ಇಲ್ಲ. ಒಬ್ಬ ಒಬ್ಬ ಜನನೂ ಇಲ್ಲ ಇಲ್ಲಿ, ನಾನೇ ಅನಿಸುತ್ತೆ ಒಬ್ಬ. ಇಲ್ಲಿ ದಾಸಿ ಜನ ಇಲ್ಲ ಇಲ್ಲಿ. ಇದೆಲ್ಲ ನಾನು ಇದೇ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ಲು ಪಾಳ್ಬಿದ್ದಿರೋ ಫುಲ್ಲು ಕ್ವಾರ್ಟರ್ಸ್ಗಳು, ಗೌರ್ಮೆಂಟ್ ಕ್ವಾರ್ಟರ್ಸ್ಗಳು. ಏನಕ್ಕೆ ಈಗ ಕ್ವಾರ್ಟರ್ಸ್ಗಳೆಲ್ಲ ಈ ಥರ ಪಾಳ್ಬಿದ್ದಿದೆ? ಏನಕ್ಕೆ ಇಲ್ಲಿ ಜನ ಇಲ್ಲ? ಏನಾಯ್ತು ಇಲ್ಲಿಗೆ? ಇಲ್ಲ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ನಿಮಗೆ ಸ್ವಲ್ಪ ತೋರಿಸ್ತೀನಿ. ಇದನ್ನು ಫುಲ್ಲು ಕ್ವಾರ್ಟರ್ಸ್ಗಳಿದ್ರು, ಗೌರ್ಮೆಂಟ್ ಕ್ವಾರ್ಟರ್ಸ್. ಇದು ಕತ್ತಡು, ನಿಶಬ್ದ, ಮತ್ತು ಈ ಪ್ರಕೃತಿ ಎಲ್ಲ ಆವರಿಸ್ಕೊಂಡ್ಬಿಟ್ಟಿದೆ ಇಲ್ಲಿ. ಅಷ್ಟು ವರ್ಷಗಳಾಗಿದೆ ಇಲ್ಲಿ ಜನಗಳನ್ನು ಬಿಟ್ಟು. ನೋಡಿ, ಏನಕ್ಕೆ ಇಲ್ಲಿ ಜನಗಳು ಬಿಟ್ಟರು ಅಂತ ಹೇಳ್ತೀನಿ, ಬನ್ನಿ. ನಾವೀಗ ಇದ್ದೀವಿ ಕುದುರೆಮುಖದಲ್ಲಿ. ಈ ಕುದುರೆಮುಖ ಬಂದುಬಿಟ್ಟು ಚಿಕ್ಕಮಗಳೂರು ಡಿಸ್ಟಿಕ್ಗೆ ಸೇರುತ್ತೆ. ನೀವಿಲ್ಲಿ ಬರಬೇಕು ಅಂತೇಳಿದ್ರೆ ನೀವು ಕಳ್ಸಾಗಿ ಬಂದುಬಿಟ್ಟು ಕಳ್ಸಿಂದ ಬಸ್ಸಲ್ಲಿ ಬರಬೇಕು ಇಲ್ಲಿಗೆ. ಈ ಕುದುರೆಮುಖ ಏನಕ್ಕಪ್ಪ ಫೇಮಸ್ಸು ಅಂತ ಹೇಳಿದ್ರೆ, ಈ ಕುದುರೆಮುಖ ಬಂದುಬಿಟ್ಟು ಐರನ್ ಓರ್ ಮೈನಿಂಗ್ ಫೇಮಸ್ ಇದು. ಮುಂಚೆ 1986 ಇಲ್ಲೆಲ್ಲ ಫುಲ್ಲು ಐರನ್ನ ಮೈನ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ 2006 ಏನಾಗಿದೆ ಅಂತೇಳಿದ್ರೆ, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು ಏನಪ್ಪ ಅಂತೇಳಿದ್ರೆ, ಈ ಮೈನಿಂಗ್ ಮಾಡಿದ್ರೆ ಇನ್ನು ಪ್ರಕೃತಿಗೆ ಒಂದು ತೊಂದರೆ ಆಗುತ್ತೆ ಮೈನಿಂಗಿಂದ ಅಂದ್ಬಿಟ್ಟು ಈ ಮೈನಿಂಗ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಸಿದ್ದಾರೆ. ಸೊ ಕ್ಲೋಸ್ ಮಾಡಿಸಿದ ಮೇಲೆ ಇಲ್ಲಿ ಜನಗಳು ಏನು ಮಾಡ್ತಾರೆ, ಎಲ್ಲ ಇಲ್ಲಿಂದ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ಸೊ ಅದರಿಂದ ಹೇಳಿದ್ನೆಲ್ಲ ನೋಡಿ, ಹಿಂದ್ಗಡೆ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಈ ಫುಲ್ಲು ಎಲ್ಲ ಯಾರೂ ಇಲ್ಲ ಹಿಂದ್ಗಡೆ. ಸೊ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ಮೇಲೆ ಆಬ್ವಿಯಸ್ಲಿ ಬೇರೆ ಕಡೆ ಹೋಗಿ ಹೋಗ್ತಾರೆ ಜನ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಫುಲ್ಲು ಹಾಂಟೆಡ್ ಪ್ಲೇಸ್ ಥರ ಎಲ್ಲ ತಯಾರಾಗಿದೆ. ಇಲ್ಲಿ ನೋಡಿದ್ರಲ್ಲ ಫುಲ್ಲು ಪ್ರಕೃತಿ ಹೆಂಗೆ ಆವರಿಸ್ಕೊಂಡಿದೆ ಮನೆ ಮೇಲೆ ಅಂತ. ಮನೆ ಮೇಲೆ ಅಂತ ಅಲ್ಲ, ಎಲ್ಲ ಇಡೀ ಕುದುರೆಮುಖನೇ ಅದು ಆವರಿಸ್ಕೊಂಡ್ಬಿಟ್ಟಿದೆ. ಬಟ್ ಇನ್ನೊಂದು, ಇವತ್ತು ನಾನು ಇಲ್ಲಿ ಬಂದಿದ್ದ ವಿಚಾರ ಏನಪ್ಪ ಅಂತಂದರೆ, ನಾನು ಬಂದಿದ್ದು ಇಲ್ಲಿ ಟ್ರಕ್ಕಿಂಗ್ ಹೋಗಬೇಕು ಅಂತ ಬಂದಿದ್ದು. ಇಲ್ಲಿ ನೋಡಿದ್ರೆ ಇಲ್ಲಿ ಟ್ರಕ್ಕಿಂಗ್ ಕ್ಲೋಸ್ ಆಗಿದೆ, ಯಾರೂ ಬರೋಕ್ಕೆ ಹೋಗ್ಬೇಡಿ ಕುದುರೆಮುಖಕ್ಕೆ ಟ್ರಕ್ಕಿಂಗ್ಗೆ. ನಾನು ಟ್ರಾವೆಲ್ ಮಾಡ್ತಿರೋ ವಿಷಯನೇ ಇದನ್ನೆಲ್ಲ ನಿಮ್ಗೆ ತಿಳಿಸ್ಬೇಕು ಅಂತ. ಎಲ್ಲೆಲ್ಲಿ ಟ್ರಕ್ಕಿಂಗ್ ಇದೆ, ಟ್ರಕ್ಕಿಂಗ್ ಇಲ್ಲ ಅಂತ. ಯಾಕಂತೇಳಿದ್ರೆ ಇವಾಗ ಮಳೆ ಸೀಸನ್ ಆಗಿರೋದ್ರಿಂದ ಎಲ್ಲೂ ಟ್ರಕ್ಕಿಂಗ್ ಬಿಡ್ತಾ ಇಲ್ಲ, ಇವಾಗ ಎಲ್ಲ ಕಡೆ ಕ್ಲೋಸ್ ಆಗಿದೆ. ಸೊ ನೋಡಿದ್ರಲ್ಲ ಕುದುರೆಮುಖ, ಇನ್ನೂ ಆ ಕಡೆ ಬನ್ನಿ, ನಿಮಗೆ ಇನ್ನೂ ತುಂಬ ಪ್ಲೇಸಸ್ಗಳಿದೆ, ತೋರಿಸ್ತೀನಿ, ಬನ್ನಿ. ಆ ಕಡೆ ಹೋಗೋದ
ನೋಡಿದ್ರಲ್ಲ ಈ ಕುದುರೆ ಮುಖನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಎಲ್ಲ ಥರ ವಿಚಾರಗಳು ತಿಳಿಸ್ಕೊಟ್ಟಿದ್ದೀನಿ, ಎಲ್ಲ ಥರ ಹೆಂಗಿತ್ತು ಅಂತ ತೋರಿಸಿದ್ದೀನಿ. ಮುಂಚೆಯಿಂದ ಇವಾಗ ತನಕ ಏನೇನು ಆಗಬೇಕು, ಬದಲಾವಣೆ ಎಲ್ಲ ತೋರಿಸಿದ್ದೀನಿ. ಇದೆಲ್ಲ ಆದಮೇಲೆ ನನಗೆ ಒಂದು ಅನಿಸೋದು, ನನ್ನ ಮನಸ್ಪೂರ್ವಕವಾಗಿ ಅನಿಸೋದು ಏನಪ್ಪ ಅಂತೇಳಿದ್ರೆ, ಈ ಕರ್ನಾಟಕ ಗೌರ್ಮೆಂಟ್ ಆಗಲಿ ಇಲ್ಲ ಈ ಕುದುರೆಮುಖ ಗೌರ್ಮೆಂಟು, ಇದೆರಡಕ್ಕೂ ನಾನು ಕೇಳ್ಕೊಳ್ಳೋದು ಒಂದೇ. ಇಲ್ಲಿ ಎಲ್ಲ ಥರ ಒಂದು ಕಟ್ಟಡಗಳಿದೆ, ಎಲ್ಲ ಥರ ಒಂದು ಫೆಸಿಲಿಟೀಸ್ ಇದೆ, ಅದನ್ನು ಯೂಟಿಲೈಸ್ ಮಾಡಿಕೊಂಡು ಇದನ್ನು ಒಂದು ಟೂರಿಸಮ್ ಪ್ಲೇಸ್ ಮಾಡಿ, ಟೂರಿಸಮ್ ಪ್ಲೇಸ್ ಮಾಡಿಬಿಟ್ಟು ಇಲ್ಲಿ ತುಂಬ ಸ್ಕೂಲ್ಗಳಿದೆ, ತುಂಬ ಕಾಲೇಜ್ ಇದೆ, ಆಮೇಲೆ ಹಾಸ್ಪಿಟಲ್ ಇದೆ, ಯಾವ್ದಾದ್ರು ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗೆ ಒಂದು ಇಲ್ಲಿ ಒಂದು ಕಾಲೇಜ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡಿ. ಆಮೇಲೆ ಇದನ್ನು ತುಂಬ ಕ್ವಾರ್ಟರ್ಸ್ಗಳಿದೆ ಇಲ್ಲಿ, ಆ ಕ್ವಾರ್ಟರ್ಸ್ಗಳಿಗೆ ಒಂದು ಏನೋ ಎಲ್ಲ ನೀಟಾಗಿ ಮಾಡಿ, ಟೂರಿಸಮ್ ಬಂದಾಗ ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಆಮೇಲೆ ಇಲ್ಲಿ ತುಂಬ ಲೋಕಲ್ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ, ಜನಗಳು ಬರ್ದಿರಾ ಇಲ್ಲಿ, ಇದನ್ನು ಒಂದು ಟೂರಿಸಮ್ ಪ್ಲೇಸ್ ಮಾಡಿದ್ರೆ ಅವ್ರಿಗೂ ಒಂದು ಉಪಯೋಗ ಆಗುತ್ತೆ, ಇಲ್ಲಿರೋ ಬಡ ಜನಗಳಿಗೆ ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ನನ್ನಿಂದ ಕೇಳ್ಕೊಳ್ಳೋದು ಒಂದೇ, ಏನಾದರೂ ಒಂದು ಮಾಡಿ ಈ ಒಂದು ವಿಡಿಯೋ ಮೂಲಕ ಇಲ್ಲಿಂದ ಏನಾದರೂ ಒಂದು ಬದಲಾವಣೆ ತರಿ ಅಂತ ನಾನು ಕೇಳ್ಕೊತ ಎಲ್ಲ ನನ್ನ ವೀಕ್ಷಕರಿಗೆ, ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ, ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಸ್ಟೋರಿಲಿ ಎಲ್ಲ ಕಡೆ ಪೋಸ್ಟ್ ಮಾಡಿ, ನೋಡ ಆ ಒಂದು ಕುದುರೆಮುಖ ಗೌರ್ಮೆಂಟ್ಗೆ ಆಗಲಿ ಇಲ್ಲ ಈ ಸೆಂಟ್ರಲ್ ಗೌರ್ಮೆಂಟ್ಗಾಗಲಿ ಈ ಒಂದು ವಿಡಿಯೋ ತಲುಪಿ ಏನಾದರೂ ಒಂದು ಇಲ್ಲಿ ಚೇಂಜಸ್ ಆಗಲಿ ಅಂತ ಕೇಳ್ಕೊಳ್ತೀನಿ ನಾನು. ಇಷ್ಟೇ ನೋಡಿ, ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಕುದುರೆಮುಖ, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.